ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿ ಕೃಷಿ ಹೊಂಡದ ಬಿಲ್ ಮಾಡಿಕೊಡಲು ಲಂಚ ಕೇಳುತ್ತಿದ್ದಾರೆ ಎಂದು ಗ್ರಾಮದ ಫಲಾನುಭವಿ ಸಣ್ಣಯ್ಯ ಹಾಗೂ ಚೆಲುವಮ್ಮ ದಂಪತಿಗಳು ಆರೋಪಿಸಿದ್ದಾರೆ. ಸಾಲಿಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ದಲಿತ ಸಮಾಜಕ್ಕೆ ಸೇರಿದವರಾಗಿದ್ದು ಕೂಲಿನಾಲಿ ಮಾಡಿ ಬದುಕು ಸಾಗಿಸುತ್ತಿದ್ದೇವೆ. ನಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವನ್ನು ತೆಗೆಸಿದ್ದು ಇದಕ್ಕೆ ಮೊದಲ ಹಂತದ ಬಿಲ್ ನೀಡಿದ್ದು, ಎರಡನೇ ಹಂತದ ಬಿಲ್ ಕೇಳಲು ಹೋದರೆ PDO ನಮಗೆ ಹಣ ಕೊಡಿ, ನಂತರ ಮಾಡಿಕೊಡುತ್ತೇವೆ, ಇಲ್ಲದಿದ್ದರೆ ಈಗ ಮಾಡಲಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ನಮಗೆ ಬಿಲ್ ಮಾಡಿ ನಂತರ ನಿಮಗೆ ಕೊಡುತ್ತೇವೆಂದು ಹೇಳಿದರೂ ಕೂಡ ನಮಗೆ ಇದುವರೆಗೂ ಬಿಲ್ ಮಾಡಿಕೊಟ್ಟಿಲ್ಲ. ಈ ಕೆಲಸ ಮಾಡಲು ನಮ್ಮಲ್ಲಿ ಸಣ್ಣ ಪುಟ್ಟ ಒಡವೆಗಳನ್ನು ಗಿರಿವಿ ಇಟ್ಟಿದ್ದು, ಜೊತೆಗೆ ರೈತರಿಂದ ಕೈ ಸಾಲವನ್ನು ಮಾಡಿಕೊಂಡಿದ್ದೇವೆ. ಬೇರೆಯವರು JCBಯಲ್ಲಿ ಕೆಲಸ ಮಾಡಿದರೂ ಕೂಡ ಅವರಿಗೆ ಬಿಲ್ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗ್ರಾಮದ ಮತ್ತೊಬ್ಬ ಫಲಾನುಭವಿ ಪ್ರತಾಪಾಚಾರಿ ಮಾತನಾಡಿ, ನಾವು ತೆಗೆಸಿರುವ ಕೃಷಿ ಹೊಂಡಕ್ಕೂ ಮೊದಲ ಬಿಲ್ ನೀಡಿದ್ದು, ಎರಡನೇ ಬಿಲ್ಲನ್ನು ಕೊಡಲು ಲಂಚವನ್ನು ಕೇಳುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ PDO ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮೂರು ನಾಗರಾಜಾಚಾರ ಮಗ ಪ್ರತಾಪ್, ನಮ್ಮ ಜಮೀನಲ್ಲಿ ಕೃಷಿ ಹೊಂಡ ಒರೆಸಿದ್ದೆ, ಏಳನೇ ತಿಂಗಳಲ್ಲಿ ಒಂದು ಬಿಲ್ ಆಗೈತೆ. ಎರಡನೇದು ಏನೋ ಮರ್ತಾಗಿರಿ ಅಂತ ಅಂದ್ರೆ ದುಡ್ಡು ಕೊಡೋ ಏನೋ ಮರ್ತಾಗಿತ್ತೀನಿ ಅಂತ ಹೇಳ್ತಾವ್ರೆ. ನಾವು ಎಲ್ಲ ಮಾಡಿದಾಗೆಲ್ಲ ಗೋಳತ್ತಿಂಗ್ ಎಲ್ಲ ಮಾಡಿದ್ರೆ ಸಾಗಬಿಟ್ಟು ನಾವು ಮಾದ್ರು ಕಳ್ಕೊಂಡು ಎಲ್ಲ ಗೋಳತ್ತಿ ಹೊಲ ಹಣ ಹಾಕ್ಬಿಟ್ಟು ಗುಡ್ಸ್ಕೊಳತ್ತೆ. ಈಗ ಗೋಳತ್ತಿ ವಾಟರ್ ಸೇರಿ ಮಾಡಿದ್ರು, ಈಗ ಮಾಡಿಬಿಟ್ಟು ಒಂದಿಟ್ಟ ನಮ್ಮ ಭೂಮಿಲೇ ಕೂಸಿವಿ ತಗ್ಸಿವಿ. ಈಗ PDO ಹಿಂಗಂತ ಸರ್ ಮಾಡಿದ್ರೆ ನಾವು ಕೊಡಕಲ್ಲ ಮಾಡಕಲ್ಲ ಅಂತಾರ ಸರ್.